ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಅರವತ್ತೆಂಟು ಆದರೆ ಹಿಂದಿನ ಪೋಪನ ಅಧೀನದಲ್ಲಿರುವ ರೋಮಿನಲ್ಲಿರುವ ತೊಡಕಾದ ಆಡಳಿತ ವ್ಯವಸ್ಥೆ ಮತ್ತು ವಿಶದವಾದ ಕೌಶಲ್ಯದ ಸಿದ್ಧಾಂತಗಳನ್ನು ಮತ್ತು ಅಭ್ಯಾಸ ಕ್ರಮಗಳನ್ನು ಹಿಂದಿನ ವಿಗ್ರಹಾರಾಧಕ ರೋಮ್ ಮತ್ತು ಬಾಬೆಲ್ ರಾಷ್ಟ್ರಗಳೊಡನೆ ಹೋಲಿಸುವಾಗ ಆಗ ಅತಿ ಕನಿಷ್ಠವಾದ ಪೌರಾಹಿತ್ಯ ಶಕ್ತಿಯು ಮಾತ್ರವೇ ಇತ್ತೆಂದು ತಿಳಿದುಬರುತ್ತದೆ ಹಿಂದಿನವರ ವ್ಯವಸ್ಥೆಗಳ ಜಯಶೀಲ ಉತ್ತರಾಧಿಕಾರಿಗಳೆಂದು ಹೇಳಿಕೊಳ್ಳುವ ಹಿಂದಿನವರು ಶತಮಾನ ಕಾಲದ ಕುಯುಕ್ತಿಯುಳ್ಳ ಮೇಧಾವಿತನದಿಂದ ಆ ಪೋಪನಾಧಿಕಾರದ ಶಕ್ತಿಯನ್ನು ಹಿಂದಿನವರಿಗೆ ಒಳಪಡಿಸಿಕೊಂಡಿದ್ದು ಅವರ ಶಕ್ತಿಯು ಬಾಹ್ಯವಾಗಿ ಮರಿದು ಬಿದ್ದಾಗ ಮತ್ತು ಅದು ನಾಗರಿಕ ಪ್ರಭುತ್ವದಿಂದ ಕತ್ತರಿಸಲ್ಪಟ್ಟಿದ್ದರೂ ಅದು ಪ್ರಪಂಚವನ್ನು ಆಳುತ್ತಿದೆ ಮತ್ತು ರಾಜ್ಯಗಳನ್ನು ಗುಪ್ತವಾಗಿ ಮರೆಯೊಂದಿಗೆ ಅವರ ಅಧೀನದಲ್ಲಿದ್ದ ಈವರೆಗೆ ಆಳಿದ ರೋಮಿನ ಚಕ್ರ ಚಕ್ರವರ್ತಿಗಳಿಗಿಂತಲೂ ಹೆಚ್ಚಾಗಿ ನಿಯಂತ್ರಿಸುತ್ತದೆ ಅವರ ಒಳ್ಳೆಯ ನಡತೆಗೆ ದಾಖಲಿಸಬೇಕಾದದ್ದೇನೆಂದರೆ ಯಾರೊಬ್ಬ ರೋಮ್ ಚಕ್ರಾದಿ ಚಕ್ರವರ್ತಿಯಾಗಲಿ ಪಾಂಟಿಫಿಕ್ಸ್ ಮ್ಯಾಕ್ಸಿಮಸ್ ಅಥವಾ ಮುಖ್ಯ ಧಾರ್ಮಿಕ ಆಡಳಿತಗಾರನಾಗಲಿ ಅವರ ಕೆಲವು ಪೋಪಿನ ಸಿಂಹಾಸನದ ಗುಪ್ತಾಧಿಕಾರಿಗಳಂತೆ ಪ್ರಜಾಪೀಡನೆಯನ್ನು ಎಂದೂ ಮಾಡಲಿಲ್ಲ ಈ ಅಂಶದ ಬಗ್ಗೆ ಗಿಬ್ಬೋನ್ ಎಂಬಾತನು ಸಂಪುಟ ಎರಡು ಪುಟ ಎಂಬತ್ತೈದರಲ್ಲಿ ಹೇಳುವುದೇನೆಂದರೆ ಏಕೈಕ ಪ್ರಾಂತ್ಯ ಮತ್ತು ಏಕೈಕ ಆಡಳಿತ ಆಳ್ವಿಕೆಯಲ್ಲಿ ಹತ್ಯೆಗೊಂಡ ವೃತಾಸ್ತಂತರ ಸಂಖ್ಯೆಯು ಅದಿ ಆದಿಕಾಲ ಮೂರು ಶತಮಾನಗಳ ಅವಧಿಯಲ್ಲಿ ಮತ್ತು ರೋಮ್ ಸಾಮ್ರಾಟ ಕಾಲದಲ್ಲಿ ಹತಾಸಾಕ್ಷಿಗಳಾಗಿರುವುದಕ್ಕಿಂತ ಬಹಳಷ್ಟು ಹೆಚ್ಚಾಗುತ್ತಿರುವುದನ್ನು ಒಪ್ಪಿಕೊಳ್ಳಲೇಬೇಕು ಅವರ ಕಾಲದ ಸಂಪ್ರದಾಯದಂತೆ ಅವರು ಬಹಳಷ್ಟು ಜನಪ್ರಿಯ ದೇವತೆಗಳಿಗೆ ಸೌಹಾರ್ದ ತೋರಿದರು ಆದರೆ ಅವರ ಸೈನ್ಯ ಎಲ್ಲಿಗೆಲ್ಲ ಹೋಯಿತೋ ಅಲ್ಲಿ ಗೆದ್ದುಕೊಂಡು ಜನರ ದೇವತೆಗಳಿಗೆ ಮತ್ತು ಆರಾಧನೆಗೆ ಸಾಮಾನ್ಯವಾಗಿ ತಮ್ಮ ಗೌರವವನ್ನು ಸಲ್ಲಿಸಿದರು ಇದನ್ನು ಫಲೆಸ್ಟೀನಲ್ಲಿ ವಿವರಿಸಲಾಗಿದೆ ಅದರಲ್ಲಿ ರೋಮಿನ ನಿಯಂತ್ರಣದಲ್ಲಿದ್ದರೂ ಧಾರ್ಮಿಕ ಮತ್ತು ಅಧರ್ಮ ಜ್ಞಾನದ ಸ್ವತಂತ್ರವನ್ನು ಸಾಮಾನ್ಯವಾಗಿ ಸಾರ್ವಭೌಮಿಕ ಪಾಂಟಿಫೆಕ್ಸ್ ಮ್ಯಾಕ್ಸಿಮಸ್ಗಳು ಗೌರವಿಸುತ್ತಿದ್ದರು ಅವರು ಧಾರ್ಮಿಕ ಆಡಳಿತಗಾರರಾಗಿ ತಮ್ಮ ದಯೆಯನ್ನು ಜನರಿಗೆ ಮತ್ತು ಪ್ರೀತಿಯ ದೇವತೆಗಳೊಂದಿಗೆ ಸಾಮರಸ್ಯವನ್ನು ತೋರುತ್ತಿದ್ದರು ಆದುದರಿಂದ ಕ್ರಿಸ್ತ ವಿರೋಧಿಯ ಮೊದಲಿನ ಅಭಿವೃದ್ಧಿಯನ್ನು ಅಡ್ಡಿಪಡಿಸಿದ ಸತ್ಯ ಸಂಗತಿಯೆಂದರೆ ಆತ್ಮಿಕ ಪರೋಚ್ಚ ಸ್ಥಾನವನ್ನು ಬಯಸಿದ ಹಾಸನು ಪ್ರಪಂಚವು ಇನ್ನೂ ಅರಿಯದ ಅತಿ ಬಲಿಷ್ಠವಾದ ಸಾಮ್ರಾಟಗಾರರ ಪ್ರತಿನಿಧಿಗಳಿಗಿಂತ ಆಕ್ರಮಿಸಲ್ಪಟ್ಟಿತು ಈ ದಸೆಯಲ್ಲಿ ಮುಕ್ತವಾದ ಆಕಾಂಕ್ಷೆಯನ್ನು ಪ್ರದರ್ಶಿಸುವವರು ತಮ್ಮನ್ನು ಈ ಲೋಕದ ಪ್ರಭುಗಳ ಕ್ರೋಧಕ್ಕೆ ತುತ್ತಾಗಿಸಬೇಕಾಗುತ್ತಿತ್ತು ಆದ್ದರಿಂದ ಈ ದುಷ್ಟ ಹಂಬಲವು ಮೊದಲಿಗೆ ಗುಪ್ತವಾಗಿ ಕಾರ್ಯವೆಸಗಿ ಅನುಕೂಲವಾದ ಅವಕಾಶವು ದೊರಕುವವರೆಗೆ ಯಾವುದೇ ಅಧಿಕಾರವನ್ನು ಪಡೆಕೊಳ್ಳುವ ಆಕಾಂಕ್ಷೆಯ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ ನಂತರದಲ್ಲಿ ಹೆಸರು ಮಾತ್ರದ ಸಭೆಯು ವಿಸ್ತಾರಗೊಂಡು ಪ್ರಭಾವಶಾಲಿಯಾಯಿತು ಮತ್ತು ಸಾರ್ವಭೌಮಿಕ ಅಧಿಕಾರವು ರಾಜಕೀಯ ಭಿನ್ನಾಭಿಪ್ರಾಯಗಳ ಕಾರಣ ನುಚ್ಚುನೂರುಗೊಂಡು ನಾಶವಾಗತೊಡಗಿತು ರೋಮಿನ ಶಕ್ತಿಯು ತ್ವರಿತವಾಗಿ ಕ್ಷೀಣಿಸತೊಡಗಿತು ಮತ್ತು ಕಾನ್ಸ್ಟಾಂಡೀನ್ ಚಕ್ರವರ್ತಿಯಾದ ಮೇಲೆ ಅವರ ಶಕ್ತಿ ಮತ್ತು ಅನ್ಯೂನ್ಯತೆಯು ಸಾರ್ವಭೌಮಿಕ ಗೌರವಗಳ ಆರು ಹಕ್ಕುದಾರರ ನಡುವೆ ವಿಭಜನೆಗೊಂಡಿತು ಮತ್ತು ಕನಿಷ್ಠ ಸ್ವಲ್ಪ ಭಾಗ ಭಾಗವಾಗಿದ್ದರೂ ಆತನು ತನ್ನ ರಾಜ್ಯವನ್ನು ಬಲಪಡಿಸಿಕೊಳ್ಳಲು ಮತ್ತು ಐಕ್ಯತೆ ಕಾಪಾಡಲು ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡನೆಂಬುದು ಸಮಂಜಸವಾದ ಊಹನೆಯಾಗಿದೆ ಈ ಅಂಶದ ಬಗ್ಗೆ ಚರಿತ್ರೆಯು ಹೇಳುವುದೇನೆಂದರೆ ಕಾನ್ಸ್ಟಾಂಡೀನನ್ನು ಕ್ರೈಸ್ತ ಧರ್ಮವನ್ನು ಅದರ ಸತ್ಯದ ಬಗ್ಗೆ ದೃಢ ನಿರ್ಧಾರ ಮಾಡಿಕೊಂಡಾನೆ ಅಥವಾ ಅದರ ಕಾರ್ಯಗತಿಗ ಕಾರ್ಯನೀತಿಗಳ ಕಾರಣ ಅಲಂಘಿಸಿದನೋ ಎಂಬುದು ವಿವಾದನಾತ್ಮಕವಾಗಿದೆ ಈ ಧರ್ಮವನ್ನು ರೋಮಿನ ಅಧಿಕಾರದಿಂದ ಸ್ವೀಕರಿಸಿದ್ದನಾದರೂ ಮೌನ ಭಯಗುಳಗಳು ಅಥವಾ ಚುರುಕಾದ ಕಿರುಕುಳಗಳು ಜನರಲ್ಲಿ ವ್ಯಾಪಿಸಿತ್ತು ಎಂಬುದು ಖಂಡಿತ ಹೀಗಾಗಿ ಕಾನ್ಸ್ಟಾಂಡಿನನ್ನು ಅದನ್ನು ಸ್ವೀಕರಿಸುವುದರ ಮೂಲಕ ಸೈನಿಕರ ಪ್ರೀತಿಯಲ್ಲಿ ತನ್ನನ್ನು ಬಲಪಡಿಸಿಕೊಂಡನು ಪ್ರಾಪಂಚಿಕ ಆಕಾಂಕ್ಷಿಗಳು ಈ ಕ್ರಮಕ್ಕೆ ಸೂಚಿಸಿದ್ದರಿಂದ ಚಕ್ರವರ್ತಿಯು ತನ್ನನ್ನು ಒಬ್ಬ ಕ್ರೈಸ್ತರೆಂದು ಪ್ರಕಟಿಸಿಕೊಳ್ಳಲು ಮುಂದುವರೆದನ್ನೇ ಹೊರತು ನನ್ನ ರಾಜ್ಯವು ಈ ಲೋಕದ್ದಲ್ಲ ಎಂದು ಹೇಳಿದ ಕ್ರಿಸ್ತನ ಆತ್ಮ ಆತ್ಮಕನುಸಾರವಾಗಿ ಅಲ್ಲ ಕಾನ್ಸ್ಟಾಂಡಿನನು ಕ್ರೈಸ್ತ ಧರ್ಮವನ್ನು ತನ್ನ ರಾಜ್ಯದ ಧರ್ಮವನ್ನಾಗಿ ಮಾಡಿಕೊಂಡನು ಅಂದಿನಿಂದ ಅವರ ಪ್ರಭಾವವು ಲೌಕಿಕ ಸಂಗತಿಗಳಿಗಿಂತ ಮೇಲಿನ ಮೇಲಿನಗೊಂಡದ್ದನ್ನು ನಾವು ನೋಡುತ್ತಿದ್ದೇವೆ ಯಾವುದೇ ನಿರ್ದಿಷ್ಟ ಬಿಶೋಪ್ರನ್ನು ಸಮಗ್ರ ಸಭೆಯ ಮುಖ್ಯಸ್ಥನಾಗಿ ಗೌರವ ಪಡೆಯಲಿಲ್ಲ ಚಕ್ರವರ್ತಿಯು ಇಡೀ ಸಭೆಗೆ ಎಂಬ ಹಾಗೆ ತನ್ನನ್ನು ಎಲ್ಲರ ಮುಂದೆ ಸಮರ್ಥಿಸಿಕೊಂಡನು ಈ ಅಧಿಕಾರದಿಂದಲೇ ಆತನು ನೈಸಿಯ ಸಭಾಕೂಟವನ್ನು ಕರೆದನು ಆಗ ಅಥಾನೇಷಿಯಸ್ ಮತ್ತು ಎರಿಯಸ್ ನಡುವೆ ಭಿನ್ನಾಭಿಪ್ರಾಯಗಳಾಗಿದ್ದರೂ ಈತನು ಎರಿಯಸ್ಸಿನ ಪಕ್ಷವನ್ನು ವಹಿಸಿದನು ಈ ಸಭಾಕೂಟವು ಚಕ್ರವರ್ತಿಗೆ ಒಪ್ಪಿಗೆ ಸೂಚಿಸಿತು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ